ದೇವಸ್ಥಾನದ ಪ್ರಸಾದ ತಿಂದು ಸುಮಾರು 45 ಮಂದಿ ಅಸ್ವಸ್ಥರಾಗಿರುವಂತಹ ಘಟನೆ ಇದೀಗ ಕೊರಟಗೆರೆ ತಾಲೂಕಿನ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಈ ಬಗ್ಗೆ ಬ್ರೇಕಿಂಗ್ ಇದೆ. ಆಹಾರದಲ್ಲಿ ವ್ಯತ್ಯಾಸ ಉಂಟಾಗಿ ಸುಮಾರು 45 ಹೆಚ್ಚು ಜನ ಅಸ್ವಸ್ಥರಾಗಿರುವಂತಹ ಘಟನೆ ಇದೀಗ ಕೊರಟಗೆರೆ ತಾಲೂಕಿನ ವಡ್ಡಗೆರೆ ವೀರನಾಗಮ್ಮ ದೇವಸ್ಥಾನದ ಬಳಿ ನಡೆದಿರತಕ್ಕಂತಹದ್ದು. ಕೊರಟಗೆರೆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅಸ್ವಸ್ಥರಿಗೆ ಇದೀಗ ಚಿಕಿತ್ಸೆಯನ್ನ ಕೂಡ ನೀಡಲಾಗಿದೆ. ಹೊಟ್ಟೆ ನೋವು, ವಾಂತಿ ಹಾಗೂ ಬೇದಿಯಿಂದ ಅಸ್ವಸ್ಥರಾಗಿದ್ದಾರೆ ಭಕ್ತರು. ರಾತ್ರಿ 8 ಗಂಟೆಯಿಂದ ಬೆಳಗ್ಗೆ 9 ಗಂಟೆಯವರೆಗೂ ಕೂಡ ಸುಮಾರು 40-45 ಮಂದಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ತಾಲೂಕು ದಂಡಾಧಿಕಾರಿ, THO ಹಾಗೆ CPI ಸ್ಥಳಕ್ಕೆ ಧಾವಿಸಿ ಈ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆ ಹಾಕಿರ್ತಕ್ಕಂಥದ್ದು. ಬುಧವಾರ ದೇವಸ್ಥಾನದ ಬಳಿ ಆಹಾರ ಮತ್ತು ನೀರು ಸೇವನೆಯನ್ನು ಮಾಡಲಾಗಿತ್ತು. ರೋಗಿಗಳ ಆರೋಗ್ಯವನ್ನು ವಿಚಾರಿಸುವಂತಹ ತಹಸೀಲ್ದಾರ್ ಮಂಜುನಾಥ್ ಇದೀಗ ಸಮಸ್ಯೆಗಳನ್ನು ಆಲಿಸಿದ್ದಾರೆ. ವೀರನಾಗಮ್ಮ ದೇವಾಲಯಕ್ಕೆ ಕೊರಟಗೆರೆ ತಾಲೂಕಿನ ವ್ಯಾಪ್ತಿಗೆ ಸೇರಿದಂತೆ ಹೊರ ಒಂದು ಜಿಲ್ಲೆಗಳ ಭಾಗಗಳಿಂದಲೂ ಕೂಡ ಭಕ್ತರು ಬರ್ತಾರೆ. ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಬುಧವಾರ ವಿಶೇಷ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಆ ಒಂದು ಪ್ರಸಾದವನ್ನು ಸೇವನೆ ಮಾಡಿದಂತಹ ಸುಮಾರು 40 ಮಂದಿಗೆ ಇದೀಗ ಅಸ್ವಸ್ಥರಾಗಿರ್ತಕ್ಕಂತಹದ್ದು, ಆರೋಗ್ಯದ ಸಮಸ್ಯೆಯಲ್ಲಿ ಏರುಪೇರು ಉಂಟಾಗಿದೆ, ಹೊಟ್ಟೆ ನೋವು ಕಾಣಿಸ್ಕೊಂಡಿದೆ, ವಾಂತಿ ಕಾಣಿಸ್ಕೊಂಡಿದೆ. ಇದೀಗ ಅವರನ್ನೆಲ್ಲರೂ ಕೂಡ ಕೊರಟಗೆರೆಯಲ್ಲಿರ್ತಕ್ಕಂಥ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಿರುವಂತಹದ್ದು. ಈ ಒಂದು ಇಬ್ಬರು ಮಂದಿಗೆ ಈಗಾಗಲೇ ಕೂಡ ICUನಲ್ಲೇ ಕೂಡ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಬುಧವಾರ ದೇವಸ್ಥಾನದ ಬಳಿ ಆಹಾರ ಮತ್ತು ನೀರು ಸೇವನೆ ಮಾಡುವಂತಹ ಭಕ್ತಾದಿಗಳಿಗೆ ಆರೋಗ್ಯದಲ್ಲಿ ಏರುಪೇರು ಕಂಡುಬಂದಿರತಕ್ಕಂತಹದ್ದು. ಸ್ಥಳಕ್ಕೆ ಇದೀಗ ತಹಸೀಲ್ದಾರ್ ಸೇರಿದಂತೆ ತಾಲೂಕು ದಂಡಾಧಿಕಾರಿ, THO ಹಾಗೆ CPI ಕೂಡ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಈ ಬಗ್ಗೆ ತಹಸೀಲ್ದಾರ್ ಮಂಜುನಾಥ್ ಹಾಗೆ THO ವಿಜಯಕುಮಾರ್, ಕಮ್ಮದಹಳ್ಳಿಯ ಗ್ರಾಮಸ್ಥರಾದ ಭಾಗ್ಯಮ್ಮ ಹಾಗೆ ವಡ್ಡಗೆರೆಯ ವಿದ್ಯಾಶ್ರೀ ಕೂಡ ಮಾತನಾಡಿದ್ದಾರೆ. ಇಲ್ಲಿದ್ದರು ಹೋಗಿ ದೇವರ ದರ್ಶನ ಮಾಡಿ ಪೂಜೆ ಮಾಡಿಸಿ ಊಟಕ್ಕೆ ಹೋದ್ವಿ ಸರ್. 2 ಗಂಟೆಗೆ ಊಟ ಮಾಡಿ ಮನೆಗೆ ಬಂದು ರೆಸ್ಟ್ ತಗೊಂಡ್ವಿ. ಬಟ್ ಏನೂ ಆಗಿರ್ಲಿಲ್ಲ. ರಾತ್ರಿ 11-12 ಗಂಟೆಗೆ ಸ್ಟಾರ್ಟ್ ಆಗಿದೆ ಸರ್. ಹೊಟ್ಟೆ ಬಾದಿ 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 ಎಮ್ಮು ಲೋಪು ಬೇದಿ ಹೊಟ್ಟೆ. ಏನು ತಿಂದಿದ್ರಿ? ಏನು ಫುಡ್ ತಿಂದಿರಮ್ಮ? ಏನೂ ಇಲ್ಲ ಸರ್, ಅಲ್ಲನ್ನ ಸಂಬಾರ್ ತಿಂದ. ಅನ್ನ ಸಾಂಬಾರ್ ಬಿಟ್ರೆ ಇನ್ನೇನು ತಿಂತೀವಿ? ಅನ್ನ ಸಾಂಬಾರ್ ಒಂದು. ನೀರು ಅಲ್ಲೇ ಕುಡಿದಿದ್ದ? ನೀರು ಅಲ್ಲಿ ಕುಡಿಲಿಲ್ಲ ಸರ್, ನಮ್ಮನೇಲಿ ನಾನು ಫಿಲ್ಟರ್ ನೀರು ತಗೊಂಡಿದ್ದೆ. ನೀರು ಮಜ್ಜಿಗೆ ಕುಡಿದಿರಲಿಲ್ಲ, ಬರೀ ಊಟ ಮಾಡಿದ್ದೆ ಅಷ್ಟೇ. ಎಷ್ಟು ಗಂಟೆಗೆ ಊಟ ಮಾಡಿದ್ದೆ? 2 ಗಂಟೆ. 2 ಗಂಟೆ ಫಿಲ್ಟರ್ ನೀರು ನಮ್ಮನೇದೇ ನಾನು ಕುಡಿದೆ. ಈಗ ಹೇಗಿದೆ ಮಾರದು? ಚೆನ್ನಾಗಿದೆ. ಎಷ್ಟು ಗಂಟೆಗೆ ಅಡ್ಮಿಷನ್ ಆದ್ರೆ ಇಲ್ಲಿಗೆ ಬಂದು? 6 ಗಂಟೆಗೆ. ನಿನ್ನೆ ಸಂಜೆ 6 ಗಂಟೆಗೆ. ನಿಮ್ಮ ಹೆಸರು? ಎಷ್ಟು ಜನ ಹೋಗಿದ್ರಿ ಮೇಡಮ್ ಜಾತ್ರೆ? ಒಂದು 10 ಜನ ಹೋಗಿದ್ವಿ ಸರ್. ಅದರಲ್ಲಿ ಒಂದು 4 ಜನ ಚೆನ್ನಾಗಿದ್ದಾರೆ, ಇನ್ನೆಲ್ಲ ಪೇಷಂಟ್ ಆಗಿದ್ದಾರೆ. ಏನು ಫುಡ್ ತಿಂದ್ರಿ? ಅಲ್ಲಿ ಮೊಸರು ಅನ್ನ, ಪಾಯಸ, ಬೂಂದಿ, ಮೊಸರು ಅನ್ನ, ಕಾಳು ಪಲ್ಯ. ಎಷ್ಟು ಗಂಟೆಗೆ ಅಡ್ಮಿಷನ್ ಆದ್ರಿ? ಇಲ್ಲಿ 9:30 ಬಂದಿದ್ವಿ ಸರ್. ನಿನ್ನೆ ಸರ್ ರಾತ್ರಿ? ನಿನ್ನೆ ರಾತ್ರಿ. ಈಗೆಲ್ಲ ಹೋಗ್ತಿದ್ರಿ ಮೇಡಮ್? ಏನು ಇವಾಗ ಬ್ಲಡ್ ರಿಪೋರ್ಟ್ ಕೊಡ್ತಾರೆ ಸರ್, ಅಲ್ಲಿ ಮೇಲ್ಗಡೆ ಹೋಗ್ಬಿಟ್ಟು ಇಸ್ಕೊಂಡ್ಬರ್ತೀವಿ. ಇಸ್ಕೊಂಡ್ಬರ್ತೀವಿ. ಏನು ಹೆಸರು ಮೇಡಮ್ ನಿಮ್ಮ? ಯಾವ ಊರು ಮೇಡಮ್? ನೀರು ಪರಿಶುದ್ಧವಾದ ನೀರು ಕೊಡ್ತಾರಾ? ಅಲ್ಲಿ ಫಿಲ್ಟರ್ ನೀರೇ ವರ್ಷ ಕೊಡ್ತಾರೆ, ಆ ತರನೇ ಈ ವರ್ಷನು ಕೊಟ್ಟಿದ್ದೀವಿ ಸರ್. ಫಿಲ್ಟರ್ ನೀರೇ ಕೊಟ್ಟಿದ್ದೀವಿ. ನಿನ್ನೆ ರಾತ್ರಿ 8 ಗಂಟೆ ಮೇಲೆ 30-35 ಜನರು ರೋಗಿಗಳು ಬಂದು ದಾಖಲಾಗಿರುತ್ತಾರೆ. ಅದರಲ್ಲಿ 10-12 ಸದ್ಯದಲ್ಲಿ ದಾಖಲಾಗಿದ್ದಾರೆ. ಅದರಲ್ಲಿ ಯಾವುದೇ ತೀರಾ ತೊಂದರೆ ಇರೋದಿಲ್ಲ. ಮತ್ತು ಇದರಲ್ಲಿ ಕತ್ತಿನಾಗಿದ್ದಳ್ಳಿ, ಹುಲಿಕುಂಟೆ ಗ್ರಾಮಗಳಲ್ಲಿ ಸ್ವಲ್ಪ ಜನರು ನೀರು ಈಗ ಹೊಟ್ಟೆಗೆರೆ ವೀರನಾಗಮ್ಮ ದೇವಸ್ಥಾನದ
ವ್ಯಾಪ್ತಿಯಲ್ಲಿ ಹಂಚಿಕೆ ಆದಂಥ ಆಹಾರವನ್ನು ಸೇವಿಸಿ ಸ್ವಲ್ಪ ಜನಕ್ಕೆ ಅಸ್ವಸ್ಥರಾಗಿದ್ದು ಕಂಡುಬಂದಿರುತ್ತೆ. ವಾಮಿಟ್ ಮತ್ತು ಲೂಸ್ ಮೋಷನ್ ಆಗಿರೋಂಥದ್ದು ಈಗ ನಮಗೆ ಗೊತ್ತಾಗಿರೋದು. ಅದನ್ನು ನಿನ್ನೆಯಿಂದಲೇ ಚಿಕಿತ್ಸೆಯನ್ನು ನಮ್ಮ ತಾಲೂಕು ಆಸ್ಪತ್ರೆಯಲ್ಲಿ ನೀಡಲಾಗ್ತಿದೆ. ಏನಂದರೆ ನಾವು ಎಲ್ಲ ರೋಗಿಗಳನ್ನು ಮಾತಾಡಿಸಿದಾಗ ಬಹುತೇಕ ರೋಗಿಗಳು ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಉಪವಾಸವಿದ್ದು ಮಧ್ಯಾಹ್ನದ ನಂತರ ಆಹಾರವನ್ನು ಸೇವಿಸಿದ ರೋಗಿಗಳಿಗೇನೆ ವ್ಯಕ್ತಿಗಳಿಗೇನೆ ಅಂತ ಒಂದು ಸಿಂಪ್ಟಮ್ಸ್ ಕಂಡುಬಂದಿದೆ. ಸೊ ಮೇಲ್ನೋಟಕ್ಕೆ ಏನಂದರೆ ಹೆಚ್ಚಿನ ಒಂದು ತಾಪಮಾನ ಇರೋದ್ರಿಂದ ಬಿಸಿಲಿರೋದ್ರಿಂದ ಹಾಗೂ ಬೆಳಿಗ್ಗೆಯಿಂದ ಏನು ತಿಂದರೆ ಮಧ್ಯಾಹ್ನ ತಿಂದಿರೋದ್ರಿಂದ ಒಂದು ಸ್ವಲ್ಪ ಡೈಜೆಷನ್ ಇಂಬ್ಯಾಲೆನ್ಸ್ ಆಗಿ ಆಗಿರೋ ಒಂದು ಸಂಭವ ಕೂಡ ಇರುತ್ತೆ. ಮತ್ತು ಇನ್ನೊಂದು ಏನಂದರೆ 10 ಜನ ತಿಂದಿದ್ದರಲ್ಲಿ 4 ಜನಕ್ಕೆ ಅಥವಾ 5 ಜನಕ್ಕೆ ಈ ಥರ ಸಿಂಪ್ಟಮ್ಸ್ ಕಂಡು ಬಂದಿದೆ. ಎಲ್ಲ ರೋಗಿಗಳಿಗೂ ಕೂಡ ಅಥವಾ ಎಲ್ಲ ವ್ಯಕ್ತಿಗಳಿಗೂ ಕೂಡ ಈ ಒಂದು ಸಿಂಪ್ಟಮ್ಸ್ ಕಂಡು ಬಂದಿಲ್ಲದೇ ಇರೋದು. ಆಹಾರದ್ದೇನು ವ್ಯತ್ಯಾಸ ಇರೋದಿಲ್ಲ, ಬಟ್ ಅವರು ಏನು ಬಳಸಿರತಕ್ಕಂಥ ಕುಡಿಯೋ ನೀರಿನಲ್ಲಿ ಏನಾದರೂ ಒಂದು ಸ್ವಲ್ಪ ಸಮಜನ ಈಗ ಆಸ್ಪತ್ರೆಯಲ್ಲಿ ಒಳರೋಗಿಗಳಾಗಿ ಚಿಕಿತ್ಸೆಯನ್ನು ಪಡೀತಿದ್ದಾರೆ.